ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗುವರಪು ಹರಿಯಾಣ ರಾಜ್ಯದಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಚುನಾವಣೆ ನಡೀಬೇಕು ಈಗಿನ್ನೂ ನಾಮಿನೇಷನ್ಸು ಸಹ ಆರಂಭ ಆಗಿಲ್ಲ ಯಾವುದೇ ಪ್ರಚಾರಗಳು ಆರಂಭ ಆಗಿಲ್ಲ ಆದರೆ ಈಗಾಗಲೇ ಬಿ ಜೆ ಪಿ ತಾನು ಸೋಲ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಸ್ವತಃ ಬಿ ಜೆ ಪಿನೇ ಬಂದಿದೆ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಈ ನಿನ್ನೆ ಒಂದು ವಿಡಿಯೋ ಹೊರಗೆ ಬಂದಿತ್ತು ಹರಿಯಾಣದಲ್ಲಿ ಹರಿಯಾಣದ ಸದ್ಯದ ಬಿ ಜೆ ಪಿ ಸರ್ಕಾರದಲ್ಲಿರುವಂತಹ ವಿತ್ತ ಸಚಿವ ಆರ್ಥಿಕ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಜೆ ಪಿ ದಲಾಲ್ ಅನ್ನುವಂಥವರು ಒಂದು ಸ್ಪೀಚ್ ಕೊಡ್ತಾ ಇದ್ದಾರೆ ಯಾರಿಗೆ ಕೊಡ್ತಾಯಿದ್ದಾರೆ ಅಲ್ಲಿ ಸೇರಿರುವಂತಹ ಜನಕ್ಕೆ ಕೊಡ್ತಾ ಇದ್ದಾರೆ ಕ್ಯಾಮ್ರಾದಲ್ಲಿ ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಬಹುದು ಕಾಂಗ್ರೆಸ್ಸೇ ಗೆಲ್ಲಬಹುದು ಕಾಂಗ್ರೆಸ್ ಗೆದ್ದರೂ ಸಹ ನಾವು ಆರು ತಿಂಗಳ ಒಳಗೆ ಆ ಸರ್ಕಾರವನ್ನು ಕೆಡವಿ ಹಾಕ್ತೀವಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಸಹ ಮೇಲಿರುವವರು ಬಿಡೋದಿಲ್ಲ ದೆಹಲಿಯಲ್ಲಿರುವವರು ಬಿಡೋದಿಲ್ಲ ಅಂದರೆ ಅಮಿತ್ ಶಾ ನರೇಂದ್ರ ಮೋದಿ ಬಿಡಲ್ಲ ಆರು ತಿಂಗಳ ಒಳಗೆ ಕಾಂಗ್ರೆಸ್ ಸರ್ಕಾರವನ್ನು ತಿಂದು ಮುಗಿಸ್ತೀವಿ ಅಭ್ಯಾಸ ಇದೆ ಬಿ ಜೆ ಪಿಗೆ ಇದೇನು ಹೊಸದೇನಲ್ಲ ಹಾಗಾಗಿ ಅವರು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಆಪರೇಷನ್ ಕಮಲ ಅನ್ನುವಂತಹ ನೀಚ ನೀಚ ರಾಜಕಾರಣವನ್ನು ಅವರು ರೂಢಿಸಿಕೊಂಡು ರಕ್ತಗತ ಮಾಡಿಕೊಂಡಿರುವಂತಹ ಪಕ್ಷ ಹಾಗಾಗಿ ಜೆ ಪಿ ದಲಾಲ್ ಸ್ವಚ್ಛವಾಗಿ ಹೇಳ್ತಿದ್ದಾರೆ ನೋ ಇಫ್ಟ್ಸ್ ಅಂಡ್ ಬರ್ಡ್ಸ್ ಮುಚ್ಚು ಮರೆಯೇ ಇಲ್ಲ ಸಾಂಕೇತಿಕವಾಗೂ ಹೇಳ್ತಾ ಇಲ್ಲ ಸೂಚ್ಯವಾಗೂ ಹೇಳ್ತಾ ಇಲ್ಲ ನೇರವಾಗಿ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಬರುತ್ತೆ ನೀವು ಓಟ್ ಹಾಕ್ತೀರಿ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತೆ ಆದರೆ ನಾವು ಅದನ್ನು ಉಳಿಯೋಕ್ಕೆ ಬಿಡಲ್ಲ ಸೊ ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ವೇಸ್ಟ್ ಮಾಡ್ಕೋಬೇಡಿ ಆರು ತಿಂಗಳಲ್ಲಿ ಮತ್ತೆ ನಾವೇ ವಾಪಸ್ ಬರ್ತೀವಿ ನಮ್ಮ ಸರ್ಕಾರನೇ ಬರುತ್ತೆ ಏನೋ ಒಂದು ಮಾಡಿ ಬಿ ಜೆ ಪಿ ಸರ್ಕಾರ ತರ್ತೀವಿ ಅನ್ನುವಂಥ ರೀತಿಯಲ್ಲಿ ಜೆ ಪಿ ದಲಾಲ್ ಅನ್ನುವಂತಹ ರಾಜ್ಯದಲ್ಲಿ ಯಾರೋ ಒಬ್ಬ ಕಾರ್ಯಕರ್ತ ಅಲ್ಲ ಬಿ ಜೆ ಪಿ ಕಾರ್ಯಕರ್ತ ಅಲ್ಲ ಬಿ ಜೆ ಪಿ ಸಮರ್ಥಕ ಅಲ್ಲ ಅಥವಾ ಬಿ ಜೆ ಪಿ ಪಕ್ಷದ ಸಣ್ಣ ನಾಯಕ ಅಲ್ಲ ರಾಜ್ಯದ ಸರ್ಕಾರದಲ್ಲಿರುವಂತಹ ಸಚಿವ ಸಂಪುಟದಲ್ಲಿರುವಂತಹ ವಿತ್ತ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇರೋಂತಹ ಮಾತಿದು ಹರಿಯಾಣದ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇರುವಂತಹ ಮಾತು ಸೊ ಇಲ್ಲಿಗೆ ಒಂದತ್ತು ಸ್ಪಷ್ಟ ಆಗುತ್ತೆ ವಿಪಕ್ಷಗಳು ಆಡಳಿತಕ್ಕೆ ಬಂದರೆ ಯಾವುದೇ ರಾಜ್ಯದಲ್ಲಿ ಇಲ್ಲಿಯವರೆಗೆ ಮಹಾರಾಷ್ಟ್ರ ಆಗಿರಬಹುದು ಕರ್ನಾಟಕ ಆಗಿರಬಹುದು ಗೋವಾ ಆಗಿರಬಹುದು ಸಾಕಷ್ಟು ಬೇರೆ ರಾಜ್ಯಗಳಾಗಿರಬಹುದು ಮಧ್ಯಪ್ರದೇಶವನ್ನು ಒಳಗೊಂಡಂತೆ ರಾಜಸ್ಥಾನಲ್ಲೂ ಪ್ರಯತ್ನ ಮಾಡಿದರು ಏನೋ ಒಂದು ಮಾಡಿ ಅಲ್ಲಿನ ಸರ್ಕಾರಗಳನ್ನು ಕೆಡವಿ ಹಾಕ್ತಾರೆ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ಇದೇ ಕೆಲಸ ಸಂವಿಧಾನ ವಿರೋಧಿ ಕಾನೂನು ಬಾಹಿರವಾಗಿ ಕುತಂತ್ರಗಳನ್ನು ಷಡ್ಯಂತ್ರಗಳನ್ನು ರೂಪಿಸಿ ಅಲ್ಲಿರುವಂತಹ ಸರ್ಕಾರನ ಕೆಡವಿ ಹಾಕೋದು ಮಧ್ಯಪ್ರದೇಶಲ್ಲಿ ಅದನ್ನು ಮಾಡಿದ್ರು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಲ್ಲಿ ಕೆಡವಿ ಹಾಕೋದ್ರು ಒಂದ ಎರಡ ಗೋವಾದಲ್ಲಿ ಇವರು ಮಾಡ್ಕೊಂಡು ಬರ್ತಿರುವಂತಹದ್ದೇ ನಿರಂತರವಾಗಿ ಅದನ್ನೇ ಎಲ್ಲೆಲ್ಲ ಸಹ ವಿಪಕ್ಷಗಳು ಸರ್ಕಾರ ಅಧಿಕಾರವನ್ನು ವಹಿಸ್ಕೊಳ್ತವೋ ಅಲ್ಲಿ ಈಗ ಕರ್ನಾಟಕದಲ್ಲಿ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ ಸಂಖ್ಯೆಗಳು ದೊಡ್ಡದಾಗಿದೆ ಕಾಂಗ್ರೆಸ್ಗೆ ಹಾಗಾಗಿ ಕಾಂಗ್ರೆಸ್ಸು ಸ್ವಲ್ಪ ಬಚಾವಾಗ್ತಾ ಇದೆ ಆದರೂ ಸಹ ಪ್ರಯತ್ನ ನಡೀತಾ ಇದೆ ರಾಜ್ಯಪಾಲರನ್ನೇ ಮುಂದೆ ಬಿಟ್ಟು ಪ್ರಯತ್ನ ನಡೆಸ್ತಿದ್ದಾರೆ ರಾಜ್ಯಪಾಲರು ಇವತ್ತು ಕರ್ನಾಟಕ ಸರ್ಕಾರದ ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಪಾಸಾದಂತಹ ಬಿಲ್ಲುಗಳನ್ನು ರಾಜ್ಯಪಾಲರು ಗೆಹ್ಲೋಟ್ ಥಾವರ್ ಸಿಂಗ್ ಗೆಹ್ಲೋಟ್ ಇವತ್ತು ಆರು ಮಸೂದೆಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ನಾನು ಸೈನ್ ಮಾಡಲ್ಲ ಅಂತ ಹೇಳಿದ್ದಾರೆ ಈ ಸರ್ಕಾರವನ್ನು ಕೆಡಬೇಕು ಅನ್ನುವಂತಹ ಪ್ಲ್ಯಾನ್ ನಡೀತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸೂಚನೆಗಳು ಸಿದ್ದರಾಮಯ್ಯ ಅವರ ವಿರುದ್ಧ ಕ್ರಮಕ್ಕೆ ಒಂದು ದಿನದ ಒಳಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಎ ಕಂಪ್ಲೇಂಟ್ ಅದು ಪ್ರೈವೇಟ್ ಪರ್ಸನ್ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಹಾಳೆಯ ಮೇಲೆ ಒಂದು ಎ ಫೋರ್ ಶೀಟ್ ಒಂದು ರೂಪಾಯಿ ಎ ಫೋರ್ ಶೀಟ್ ಮೇಲೆ ಒಂದು ಅರ್ಜಿ ಕೊಟ್ಟರೆ ಮುಖ್ಯಮಂತ್ರಿ ವಿರುದ್ಧ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ನಾನು ಒಪ್ಪಿಗೆ ಸೂಚಿಸ್ತೀನಿ ಅಂತ ಕೊಟ್ಟಂತಹ ರಾಜ್ಯಪಾಲರು ಅದರ ಉದ್ದೇಶ ಏನು ಇಂತಹದ್ದೇನೆ ಅದೆಲ್ಲವೂ ಊಹಾಪೋಹ ಅಂತ ಬಿಜೆಪಿ ವಾದ ಮಾಡ್ಬೋದು ಆದರೆ ಅಂತಹ ಊಹಾಪೋಹಗಳು ಅವು ಊಹಾಪೋಹ ಅಲ್ಲ ಬಿ ಜೆ ಪಿಯ ಕೊಳಕು ರಾಜಕಾರಣ ನರೇಂದ್ರ ಮೋದಿ ಅಮಿತ್ ಶಾ ಕೊಳಕು ರಾಜಕಾರಣ ಅದಕ್ಕೆ ಈ ವಿಡಿಯೋ ಒಂದು ಸಾಕ್ಷಿಯು ಹರಿಯಾಣದಲ್ಲಿ ನಡೆದಿರುವಂತಹ ಈ ಭಾಷಣ ಈ ವಿಡಿಯೋ ಹರಿಯಾಣದ ಮಂತ್ರಿ ಹೇಳಿರುವಂತಹ ಮಾತುಗಳೇ ಸಾಕ್ಷಿ ಇದಕ್ಕಿಂತ ಸಾಕ್ಷಿ ಬೇರೊಂದು ಬೇಕಾಗೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅದನ್ನು ನಾವು ಕೆಡು ಬಿಸಾಕ್ತಿವಿ ಆರು ತಿಂಗಳು ಕೂಡ ಉಳಿಯೋಕ್ಕೆ ಬಿಡಲ್ಲ ಮೇಲಿರೋರು ನೋಡ್ಕೊಳ್ತಾರೆ ದೆಹಲಿ ಅವರು ಬಿಡೋದಿಲ್ಲ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿದೆ ಇದು ಇವರು ಸರ್ಕಾರಗಳನ್ನು ರಚನೆ ಮಾಡ್ತಿರುವಂತಹ ರೀತಿ ಸರ್ಕಾರವನ್ನು ಕೆಡುತ್ತಾ ಇರುವಂತಹ ಹಲ್ಕಟ್ ಪ್ರಯತ್ನಗಳು ಪ್ಲಸ್ ಹಲ್ಕಟ್ ಕ್ರಮಗಳು ಇದರ ಮೇಲೆ ಹೇಳ್ತಾರೆ ಜನನೇ ನಮ್ಮನ್ನು ಆಯ್ಕೆ ಮಾಡ್ತಿದ್ದಾರೆ ಜನ ಬೆಂಬಲ ಇದೆ ನಮಗೆ ಜನ ಬೆಂಬಲ ಇದ್ದರೆ ಸರ್ಕಾರಗಳನ್ನು ಕೆಡುತ್ತೀವಿ ಅಂತ ಓಪನ್ ಆಗಿ ಕ್ಯಾಮ್ರಾ ಮುಂದೆ ಹೇಳುವಂತಹ ಅವಶ್ಯಕತೆ ಏನಿರುತ್ತೆ ಕೆಡುವಂಥ ಅವಶ್ಯಕತೆ ಏನಿರುತ್ತೆ ನಿಮಗೆ ಮೆಜಾರಿಟಿ ಕೊಡಬೇಕಲ್ವಾ ಮೆಜಾರಿಟಿ ಕೊಟ್ಟಿದರೆ ಇಂತಹ ಕೆಲಸಗಳನ್ನು ಮಾಡೋದಕ್ಕೆ ಅವಶ್ಯಕತೆ ಬೀಳ್ತಿರ್ಲಿಲ್ಲ ಮೆಜಾರಿಟಿ ಕೊಟ್ಟಿಲ್ಲ ನಿಮ್ಮನ್ನು ವಿಪಕ್ಷದಲ್ಲಿ ಕೂರಿಸೋದಕ್ಕೆ ಜನ ಉತ್ಸುಕರಾಗಿದ್ದಾರೆ ಪ್ರತಿ ರಾಜ್ಯದಲ್ಲೂ ಅದನ್ನು ಮಾಡ್ತಿದ್ದಾರೆ ಆದರೆ ನೀವು ಅಡ್ಡದಾರಿಯಲ್ಲಿ ಷಡ್ಯಂತ್ರಗಳನ್ನು ರೂಪಿಸ್ಕೊಂಡು ಕೊಳಕು ಆಪರೇಷನ್ಗಳನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮಾಡ್ತಿರ್ತೀರಿ ಅದರ ಮೇಲೆ ಸಂವಿಧಾನ ಅಪಾಯದಲ್ಲಿದೆ ಅಂದರೆ ಸಂಸತ್ತಿನ ಸ್ಪೀಕರಿಂದ ಹಿಡಿದು ದೇಶದ ಉಪರಾಷ್ಟ್ರಪತಿಯಿಂದ ಹಿಡಿದು ಪ್ರತಿಯೊಬ್ಬ ವಿಪಕ್ಷ ನಾಯಕ ಪ್ಲಸ್ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಪ್ಲಸ್ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಎಲ್ಲರೂ ಹೇಳ್ತಾರೆ ಇದು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೇಳ್ತಾ ಇರುವಂತಹ ಮಾತುಗಳು ಸಂವಿಧಾನ ಅಪಾಯದಲ್ಲಿದೆ ಅನ್ನೋದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಮಾತುಗಳು ಸೊ ಇವರ ಪ್ರಕಾರ ಎಲ್ಲೆಲ್ಲ ಇವರಿಗೆ ಸರ್ಕಾರ ರಚನೆ ಮಾಡಬೇಕು ಅನ್ಸುತ್ತೋ ಅಲ್ಲಿ ಯಾವ ಹಲ್ಕಟ್ ಕೆಲಸ ಮಾಡಿದ್ರು ಸಹ ಎಲ್ಲರೂ ಸುಮ್ಮನೆ ಇರಬೇಕು ಇಲ್ಲದೆ ಹೋದರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ನೀವು ಅರಾಜಕತೆ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಹರಿಯಾಣದಿಂದ ಬಂದಿರುವಂತಹ ಈ ವಿಡಿಯೋ ವಿರುದ್ಧ ಚುನಾವಣಾ ಆಯೋಗ ಸೀರಿಯಸ್ ಆಗಿದ್ದಿದ್ರೆ ಗಂಭೀರವಾಗಿದ್ದರೆ ನಿಷ್ಠಾವಂತರಾಗಿದ್ದಿದ್ರೆ ಇಷ್ಟೊತ್ತಿಗೆ ಕೇಸ್ ಹಾಕಬೇಕಾಗಿತ್ತು ನೋಟಿಸ್ ಕೊಡಬೇಕಾಗಿತ್ತು ಪಕ್ಷಕ್ಕೆ ಬಿ ಜೆ ಪಿಗೂ ಕೊಡಬೇಕಾಗಿತ್ತು ಆ ವ್ಯಕ್ತಿಗೂ ಕೊಡಬೇಕಾಗಿತ್ತು ದಲಾಲ್ ಅಂತ ಹೆಸರು ಆ ವ್ಯಕ್ತಿಗೂ ನೋಟಿಸ್ ಕೊಟ್ಟಿಲ್ಲ ಏನೂ ನಡೆದಿಲ್ಲ ಅದನ್ನು ನೋಡಿದ್ರು ಸುಮ್ಮನೆ ಆದರು ಇನ್ನು ಗೋಧಿ ಮಾಧ್ಯಮಗಳು ಅಂಥದ್ದನ್ನು ಪ್ರಸಾರ ಮಾಡೋದಕ್ಕೆ ಹೋಗಲ್ಲ ಮಾಡೋಕ್ಕೆ ಹೋಗಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಬಿ ಜೆ ಪಿ ಆ ಥರ ಹೇಳಿದರೆ ಒಳಗೊಳಗೆ ಖುಷಿ ಹೌದಾ ಹಾಗಾದರೆ ಕಾಂಗ್ರೆಸ್ ಗೆದ್ರೂ ಪರವಾಗಿಲ್ಲ ಯಾಕೆ ಹರಿಯಾಣದಲ್ಲಿ ಆಲ್ರೆಡಿ ಬರ್ತಾ ಇರುವಂತಹ ಸೂಚನೆಗಳ ಪ್ರಕಾರ ಹರಿಯಾಣದಲ್ಲಿ ಬಿ ಜೆ ಪಿ ಕಂಪ್ಲೀಟ್ ಔಟ್ ಆಗುತ್ತೆ ಕಂಪ್ಲೀಟ್ ವೈಫೈಟ್ ಆಗುತ್ತೆ ರೈತರ ಆಕ್ರೋಶ ಯಾವ ಮಟ್ಟಕ್ಕಿದೆ ಅಲ್ಲಿ ಬಿ ಜೆ ಪಿ ವಿರುದ್ಧ ಅಂದರೆ ಕಾಯ್ತಾ ಇದ್ದಾರೆ ಚುನಾವಣಾ ದಿನಾಂಕಕ್ಕೆ ಕಾಯ್ತಾ ಇದ್ದಾರೆ ಅಕ್ಟೋಬರ್ ಒಂದನೇ ತಾರೀಕು ಬರಬೇಕು ನಾವು ವೋಟ್ ಹಾಕಬೇಕು ಅಂತ ಕಾಯ್ತಾ ಇದ್ದಾರೆ ಆದರೂ ಇಂತಹ ಸನ್ನಿವೇಶದಲ್ಲಿಯೂ ಸಹ ಹರಿಯಾಣದಲ್ಲಿ ಹೇಗಾದರೂ ಮಾಡಿ ಏನಾದರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಒಟ್ಟಿಗೆ ನಡೀಬೇಕಾದ ಚುನಾವಣೆಯನ್ನು ಎರಡೆರಡು ರಾಜ್ಯಗಳಿಗೆ ಡಿವೈಡ್ ಮಾಡಿದ್ದಾರೆ ಸೊ ದಟ್ ಅವರು ಹೆಚ್ಚು ಸಮಯ ಕೊಡಬಹುದು ಒಂದೊಂದು ರಾಜ್ಯಕ್ಕೆ ಹೆಚ್ಚು ಆಡಳಿತವನ್ನು ಬಳಸ್ಕೊಳ್ಬಹುದು ಏನಾದರೂ ತಂತ್ರಗಾರಿಕೆ ಮಾಡಬಹುದು ಹಾಗೂ ತಂತ್ರಗಾರಿಕೆಗಳು ಫೈಲಾಗಿ ಜನ ಪಟ್ಟು ಬಿದ್ದು ಪಿಯನ್ನು ಸೋಲ್ಸಿ ಮನೆ ಕಳಿಸಿದ್ರೆ ಹಾ ಕಳಿಸೋದು ನಿಶ್ಚಿತ ಅಂತ ಎಲ್ಲ ರೀತಿಯಿಂದಲೂ ಸಹ ಕಾಣ್ತಾ ಇದೆ ಆಗ ಬೇರೆ ಸರ್ಕಾರ ಬಂದ್ರೆ ವಿಪಕ್ಷಗಳ ಸರ್ಕಾರ ಬಂದ್ರೆ ಅದನ್ನ ಕೆಡವು ಬಿಸಾಕೋದು ಕೆಡು ಬಿಸಾಕೋದು ಇದು ಇದೊಂದು ರಾಜಕೀಯ ಇದೊಂದು ರಾಜಕೀಯ ಪಕ್ಷ ಇದರ ನಾಯಕರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇದನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋರು ಇವರು ಮಾಡುವ ಪ್ರತಿಯೊಂದು ಹಲ್ಕಟ್ ಕೆಲಸನ ಒಪ್ಕೊಂಡ್ರೆ ದೇಶಭಕ್ತರು ಅಷ್ಟೇ ಅಷ್ಟೇ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ